ಸರ್, ಟೋಟಲಾಗಿ ಹೇಗೆ ಅನಿಸ್ತು ನಿಮಗೆ ದೇವ್ರ ದರ್ಶನ ತೆರೆ ಮೇಲೆ ಕಂಡು? ದೇವ್ರ ದರ್ಶನ ನಿಜವಾಗ್ಲೂ ಖುಷಿಯಾಗಿರುತ್ತೆ. ಅವತ್ತು ಲಕ್ಕಿ ಮ್ಯಾನ್ ಸಿನಿಮಾದಲ್ಲಿ ಅವರು ಒಂದು ದೇವ್ರ ಪಾತ್ರ ಮಾಡಿದ್ದಾರೆ, ಅವರು ನಿಜ ಜೀವನದಲ್ಲೂ ಅವರು ದೇವರಾಗಿದ್ದಾರೆ. ಇಷ್ಟಬೇಗ ನಮ್ಮನ್ನ ಬಿಟ್ಟು ಹೋಗ್ಬಾರ್ದಾಯಿತು, ಆದರೆ ಏನು ಮಾಡ್ತೀರಾ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಾವು ಇದ್ದೇ ಇರುತ್ತೆ. ಆದರೆ ಅಪ್ಪು ಸರ್ಗೆ ನಮ್ಮನ್ನೆಲ್ಲ ಆಗಲಿರೋವಂಥದ್ದು, ಎಲ್ಲ ಅಭಿಮಾನಿಗಳು ದುಃಖದಲ್ಲಿ ಇವಾಗಲೂ ಸಹ ದುಃಖದಲ್ಲಿದ್ದಾರೆ. ಅವ್ರು ನಿಜವಾಗ್ಲೂ ಅವರು ದೇವರಾಗಿದ್ದಾರೆ. ಇದೇ ಒಂದು ಜಾಗದಲ್ಲಿ ಅಪ್ಪು ಸರಾಗ ಅಪ್ಪು ಸಿನಿಮಾ ರಿಲೀಸ್ ಆದಾಗ ನಾನು ಅವಾಗ 7th ಸ್ಟ್ಯಾಂಡರ್ಡು. ಇದೇ ಒಂದು ಜಾಗದಲ್ಲಿ ಅಪ್ಪು ಸರ್ ಅವರು ಈ ಒಂದು 100 ಡೇಸ್ ಕಾರ್ಯಕ್ರಮಕ್ಕೆ ಬಂದಿದ್ದರು. ಇದೇ ಜಾಗದಲ್ಲಿ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ನಾನು ನಿಜವಾಗ್ಲೂ ನಾನು ಅದೃಷ್ಟ ಮಾಡಿದ್ದೀನಿ. ಯಾಕಂದರೆ ಅಪ್ಪು ಸಿನಿಮಾದಲ್ಲೇ ಅವ್ರನ್ನ ನೋಡಿರೋಂಥದ್ದು ಒಂದು ಖುಷಿ, ಮತ್ತು ಅವ್ರನ್ನ ಮಾತಾಡಿರೋಂಥದ್ದು ಖುಷಿ, ಅವ್ರನ್ನ ಅವ್ರ ಕೈಗೆ ನಾನು ಕೈ ಹಿಡ್ಕೊಂಡಿರೋಂಥ ಒಂದು ಖುಷಿ. ಅದಾದಮೇಲೆ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮಗೆ ಒಂದು ತುಮಕೂರು ಜವಾಬ್ದಾರಿ ಸಿಗುತ್ತೆ. ಯುವ ಸಂಭ್ರಮದಲ್ಲಿ ಅಪ್ಪು ಸರ್ ಅವರು ಇಡೀ ಕರ್ನಾಟಕದಾದ್ಯಂತ ಯುವ ಸಂಭ್ರಮ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ತುಮಕೂರಿಗೆ ಬಂದಾಗ ಅವ್ರಿಗೆ ಮತ್ತು ನಾನು ಮತ್ತು ನನ್ನ ಸ್ನೇಹಿತ ದೀಕ್ಷಿ ಅಪ್ಪು ಇದ್ ಬ್ರಿಗೇಡ್ ಮತ್ತು ನಮ್ಮ ಅವರು ನಮ್ಮ ಮುರುಳಿ ಸರ್ ಅವರು ಮತ್ತು ನಮ್ಮ ಚಂದ್ರಣ್ಣ ಅವರು ಮತ್ತು ಅವರೆಲ್ಲರ ಸಹಕಾರದಿಂದ ನಮಗೆ ಯುವ ಸಂಭ್ರಮದಿಂದ ಒಂದು ಅವ್ರನ್ನ ಬರಮಾಡಿಕೊಂಡು ಒಂದು ಕಾರ್ಯಕ್ರಮಕ್ಕೆ ನಾವೇ ಒಂದು ಮಾಡಿಕೊಡೋಂಥ ಒಂದು ಕಾರ್ಯಕ್ರಮ ಬರುತ್ತೆ. ಅದರಲ್ಲೂ ಸಹ ಅವ್ರಿಗೆ ಒಂದು ದೊಡ್ಡದಾಗಿ ಆಪಲಾರ ಹಾಕ್ಸಿ ನಮ್ಮ ತುಮಕೂರಲ್ಲಿ ಒಳ್ಳೆಯ ಯುವ ಸಂಭ್ರಮ ಸಿನಿಮಾ ಯುವರತ್ನ ಸಿನಿಮಾ ಬರೋಕ್ಕಿಂತ ಮುಂಚೆನೇ ಅವ್ರಿಗೆ ಒಂದು ಸನ್ಮಾನ ಮಾಡಿ ನಮ್ಮ ಒಂದು ದರ್ಶನ ತಗೊಂಡಿದ್ವಿ ನಾವು. ಇಷ್ಟು ಬೇಗ ಅವರು ನಮ್ಮನ್ನ ಬಿಟ್ಟು ಹೋಗ್ತಾರಂತ ನಾವು ಮನಸ್ಸಲ್ಲಿ ಅಂದ್ಕೊಂಡಿಲ್ಲ. ಅವ್ರು ಯಾವತ್ತೂ ಜೀವಂತವಾಗಿರ್ತಾರೆ. ಅವ್ರು ಮಾಡಿರೋಂಥ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಸಹ ಮಾಡ್ತಾ ಇದ್ದೀವಿ. ಪರಮಾತ್ಮ ಸಾವಿಲ್ಲ. ಸಿನಿಮಾ ನೋಡೋದಕ್ಕೆ ಅಭಿಮಾನಿಗೆ ನೀವು ಏನು ಹೇಳ್ತೀರಾ? ಅಭಿಮಾನಿಗಳು ನಿಜವಾಗ್ಲೂ ಅವರು ಒಂಥರ ಯಾವ ಥರ ಆಗಿದ್ದಾರೆ ಅಂತಂದರೆ, ಅವರೊಂಥರ ಅಪ್ಪು ಸರ್ ಅವರು ನಮ್ಮನ್ನು ಬಿಟ್ಟೋದಾಗಿಂದ ಅವರು ತುಂಬ ಒಂದು ದುಃಖದಲ್ಲಿದ್ದಾರೆ. ಈ ಸಿನಿಮಾ ನೋಡಿದಾಗ ಒಂದು ದೇವರ ಒಂದು ದರ್ಶನ ಸಿಕ್ತಂಗೆ ಆಗುತ್ತೆ ಸಿನಿಮಾನ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ. ಅದೇ ರೀತಿ ಅಪ್ಪು ಸರ್ರು ಮತ್ತು ನಮ್ಮ ರಾಜ್ ಕುಟುಂಬದವರು ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಅಂತ ಅವಾಗಲಿಂದನೂ ಅವರು ಕನಸಿತ್ತು. ಅದೇ ರೀತಿ ನಾವೂ ಸಹ ಕನ್ನಡ ಚಿತ್ರರಂಗನ ಬೆಳೆಸೋಣ. ಅಪ್ಪು ಸರ್ ಅವರು ಮಾಡೋಂಥ ಕೆಲಸಗಳನ್ನ ನಾವು ಸಹ ಅಲ್ಪ ಸ್ವಲ್ಪ ಮಾಡೋಣ. ಪರಮಾತ್ಮ ಸಾವಿಲ್ಲ. ಹಾಗೆ ನಮ್ಮ ದೊಡ್ಡಮನೆ ಇನ್ನೊಬ್ಬ ಪ್ರತಿಭಾನ್ವಿತ ಯುವ ನಟರಾದಂಥ ನಮ್ಮ ಯುವ ರಾಜ್ಕುಮಾರ್ ಅವ್ರನ್ನ ನಾವು ಎಲ್ಲರೂ ಬೆಳೆಸೋಣ. ಅಪ್ಪು ಸರ್ ನಿಜವಾಗ್ಲೂ ಅವರು ನಮ್ಮನ್ನ ಯಾವತ್ತೂ ಬಿಟ್ಟೋಗಿಲ್ಲ, ಬಿಟ್ಟೋಗೋದಿಲ್ಲ. ನಮ್ಮ ಮಾಡೋಂಥ ಒಳ್ಳೊಳ್ಳೆ ಕೆಲಸದಲ್ಲಿ ಅವ್ರು ಇರ್ತಾರೆ. ಟೋಟಲ್ ಸಿನಿಮಾದಲ್ಲಿ ಸರ್ ಅವರು ಟೋಟಲ್ ಸಿನಿಮಾದಲ್ಲಿ ಅವರು ಇದ್ದಾರೆ. ಪ್ರಾರಂಭದಲ್ಲೂ ಬರ್ತಾರೆ ಮತ್ತು ಲಾಸ್ಟ್ ಸಾಂಗಲ್ಲೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ ಸಾಂಗ್. ನಿಜವಾಗ್ಲೂ ಆ ಸಾಂಗ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ದುಃಖನೂ ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು.